ಕೊರೋನಾ ಸೋಂಕಿನಿಂದಾಗಿ ಕೂಲಿ ಮತ್ತು ಕೆಲಸಗಳಿಲ್ಲದೆ ಕಂಗಾಲಾಗಿರುವ ಜನರಿಗೆ ಕೊಪ್ಪಳ ಜಿಲ್ಲೆಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿ ಯಲಬುರ್ಗಾ ತಾಲೂಕು ಸೇರಿದಂತೆ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಜನಧನ್ ಹಣ ಸಂದಾಯ ಮಾಡುವ ಕೆಲಸ ಮಾಡುತ್ತಿದ್ದು ಜನರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಫಲಾನುಭವಿಗಳಾದ ಗ್ರಾಮೀಣ ಜನರು ಸ್ವಚ್ಛತೆ ಮತ್ತು ಅಂತರ ಕಾಯ್ದುಕೊಳ್ಳುವ ಮೂಲಕ ಬಯೋಮೆಟ್ರಿಕ್ ಗುರುತು ನೀಡಿ ತಮ್ಮ ಪಾಲಿನ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕೊರೋನಾ ಸೋಂಕು ಭೀತಿಯ ನಡುವೆಯೂ ಬ್ಯಾಂಕ್ ಸಿಬ್ಬಂದಿಯ ಕಾರ್ಯವೈಖರಿಗೆ ಜನರಲ್ಲಿ ವಿಶ್ವಾಸ ಮತ್ತು ಗೌರವ ಹೆಚ್ಚಾಗಿದೆ. ಫಲಾನುಭವಿ ಮಲ್ಲಪ್ಪ, ಗ್ರಾಮೀಣ ಬ್ಯಾಂಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದೆ, ಇದರಿಂದ ಬ್ಯಾಂಕ್ ನಮ್ಮ ಮನೆಯಲ್ಲೇ ಇದೆ ಎಂಬ ಭಾವನೆ ಮೂಡಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಹಕಾರದಿಂದ ಅವರು ಕೆಲಸ ಮಾಡಿಕೊಡ್ತಾರೆ, ಅಮೌಂಟ್ ಕೊಡೋದಾಗಲಿ ಯಾವುದೇ ರೀತಿಯಿಂದ ಬ್ಯಾಂಕ್ ನಮ್ಮ ಮನೆಗೆ ಇದ್ದಾಗ ದೊಡ್ಡಬಸಪ್ಪರಿ ನಮ್ಮೂರ ಬರ್ತಲ್ಲ ಸಹಕರಿಸಿ ನೀವು ದೂರ ದೂರ ನಿಂದ್ರೆ ಅಂತ ಹೇಳಿ ಸಹಕರಿಸಿ ಅವ್ರು ಕೊಡ್ತಾರ ಅಮೌಂಟ್ ಕೊಡ್ತಾರ. ನಾವು ಈಗ ಬಂದಿ ನೋಡ್ರಿ ಗಳಲ್ಲಿಂದ ಬಂದೀವಿ, ಈಗ ಸದ್ಯ ಬಂದ್ರು ಇಲ್ಲ ಮನೆಗಿಂತ ಇಲ್ಲಿಗೆ ಬಂದು ರೊಕ್ಕ ತಗೋಬಂದ್ ನಾವು ಬಟ್ ಹಾಕಿದ್ರ ರೊಕ್ಕ ಕೊಡ್ತಾರ. ಒಂದ್ ವೇಳೆ ಒಟ್ಟು ಸಹಕರಿಸ್ತಾರ ನೋಡ್ರಿ ಜನರ ಬಗ್ಗೆ ಈ ಎಟಿಎಂ ಕಾರ್ಡ್ ನಮ್ಮ ಮನೆಗೆ ಇದ್ದಂಗ ಈಗ ದೊಡ್ಡಬಸಪ್ಪರಲ್ಲಿ. ಈ ಒಂದು COVID-19 ಬಂದಾಗಿಂದ ನೋಡಲ್ ಅಧಿಕಾರಿ ಶಿವಕುಮಾರ್, ಬ್ಯಾಂಕ್ ಮಿತ್ರರು ಜನರಿಗೆ ಎಲ್ಲ ರೀತಿಯ ಸೇವೆ ನೀಡುತ್ತಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಹಣವನ್ನು ಜನರಿಗೆ ನೀಡುವ ಕೆಲಸವನ್ನು ಸಿಬ್ಬಂದಿ ಮನೆ ಮನೆಗೆ ಹೋಗಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಟೋಟಲ್ ಬಂದು 112 ಪೀಸ್ಗಳು ಇದ್ದಾರೆ ಸರ್ ಕೊಪ್ಪಳ ಡಿಸ್ಟಿಕ್ ಬಂದು. ಸೊ ಇವರೆಲ್ಲರೂ ಏನಪ್ಪ ಅಂದ್ರೆ ಹಳ್ಳಿಲಿ ಹೋಗಿ ಜನರ ಸೇವೆ.